ವೇದಾಂತ ದೇಶಿಕರು ಪಾದುಕಾ ಸಹಸ್ರ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಟ್ರಾವರ್ಸಲ್ ಪಾತ್ಸ್ ಅಂತ ಹೇಳ್ತಾರೆ. ನಿಮಗೆ ಇದು 18ನೇ ಶತಮಾನದಲ್ಲಿ ಒಂದು ಮ್ಯಾಥಮೆಟಿಕ್ಸ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತು. ಈ ಚೆಸ್ನಲ್ಲಿ, ಚೆಸ್ ಬೋರ್ಡ್ನಲ್ಲಿ ಕುದುರೆನ ಮೂವ್ ಮಾಡಬೇಕು. ಆ ಕುದುರೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದೊಂದು ಮನೆಗೆ ಒಂದು ಸಲ ಮಾತ್ರ ಹೋಗಬೇಕು, ಎರಡು ಸಲ ಹೋಗ್ಕೂಡ್ದು. ಇಟ್ ಶುಡ್ ನಾಟ್ ಟ್ರಾವೆಲ್ ಅನ್ ದಿ ಇನ್ ದ ಸೇಮ್ ಪಾತ್. ಅದಕ್ಕೆ ಸಲ್ಯೂಷನ್ ಕಂಡು ಹಿಡಿದ ಯಾವನೋ ಒಬ್ಬ, ಅವನ ಹೆಸರು ಮರೆತುಬಿಟ್ಟಿದ್ದೀನಿ ನಾನು ಇಂಗ್ಲೀಷ್. ಅವನು ಹೀ ಸ್ಟೂಲ್ಸ್ ದ ಶೋ. ಬಟ್ ವೇದಾಂತ ದೇಶಿಕ ಹ್ಯಾಸ್ ರಿಟನ್ ಸಚ್ ಎ ಪೊಯಿಟ್ರಿ ಇನ್ 13th century AD. ಆ ಶ್ಲೋಕನೂ ಕೊಡ್ತೀನಿ ಬೇಕಾದ್ರೆ, ನನ್ನ ಇದರಲ್ಲಿದ್ದೆ ಬೇಕಾದ್ರೆ ಕೊಡ್ತೀನಿ. ಅದರಿಂದ ಟ್ರಾವರ್ಸಲ್ ಪಾತ್ ಅನ್ನೋದು ಅದರಿಂದ ತೆಗೆದುಕೊಂಡೆ. ಆಮೇಲೆ ಏಕಾಕ್ಷರ ಕೋಶ ಅಂತ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಒಂದು ಪದವನ್ನು ಒಂದೇ ಅಕ್ಷರದಲ್ಲಿ ರೆಪ್ರೆಸೆಂಟ್ ಮಾಡೋದು. ಅದನ್ನು ಮಾಡಿ ನಾನೊಂದು ಕ್ರಿಪ್ಟೋಗ್ರಾಫಿಕ್ ಸಿಸ್ಟಮ್ ಮಾಡಿದ್ದೀನಿ. ದಿ ಪ್ರೋಟೋಟೈಪ್ ಪ್ರೋಗ್ರಾಮ್ ಇಸ್ ರೆಡಿ. ಜನವಾರ ಹಾಕ್ಕೊಂಡಿದ್ದಾರೆ, ಜುಟ್ಟು ಇಟ್ಕೊಂಡಿರ್ತಾರೆ, ಇವ್ರಿಗೇನು ಗೊತ್ತಿರುತ್ತೆ ಅಂತ. ಅದಕ್ಕೆ ಕ್ರಿಪ್ಟೋಗ್ರಫಿ ಹೇಳಿದ್ರಲ್ಲ, ಬೇಕಷ್ಟು ಕೆಲಸ ಮಾಡಿದ್ದೆ. ಒಂದೇನು ಅಂತ ಹೇಳಿದ್ರೆ, ತಾಮ್ರ ಭಸ್ಮನ ಮಾಡ್ತಾಯಿದ್ರು. ತಾಮ್ರ ಭಸ್ಮ ಮಾಡಬೇಕಾದ್ರೆ ಶುದ್ಧವಾದ ತಾಮ್ರ ಆಗಬೇಕದು. ಇವಾಗ ಇಲ್ಲಿ ಕಾಪರ್ ಮೈನ್ಸು ಚಿತ್ರದುರ್ಗದಲ್ಲಿ ಪಕ್ಕದಲ್ಲೇ ಇದೆ. ನಿಮಗೆ ಇದು ಓವರ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅದನ್ನ ಹೇಗೆ ಶುದ್ಧ ಮಾಡಬೇಕು, ಅದರಲ್ಲಿ ಕಾಪರ್ನ ಹೇಗೆ ತೆಗಿಬೇಕು ಅಂತ ಗೊತ್ತಾಗ್ತಾನ. ಈ ಟೆಕ್ನಾಲಜಿ ಮೊದಲು ಅಷ್ಟು ಬೇಗಿತ್ತು ಅಲ್ಲ ಮೊದಲು ನಮಗೆ. ನಿಮಗೆ ಇವಾಗ ಮೆಟೀರಿಯಲ್ ಸೈನ್ಸ್ ಅಂತ ಒಂದು 200 ವರ್ಷ ಆಗಿದೆಯೋ, 100 ವರ್ಷ ಆಗಿದೆಯೋ, ಇಷ್ಟು ಅಹಂಕಾರ ಇದೆ. ನಾವು ಇನ್ನೂ ಇದು 400 ವರ್ಷ ಅಥವಾ 500 ವರ್ಷ ಹಿಂದೆ ಕಂಡುಹಿಡಿದವರು ಅಹಂಕಾರ ಪಡಬೇಕಾ ಬೇಡವಾ? ಅದಕ್ಕೆ ಅದು ಕಾಪರ್ ಇನ್ ಏನ್ಷಿಯಂಟ್ ಇಂಡಿಯಾ. ವೆಟರ್ನರಿ ಸೈನ್ಸ್ ಬಗ್ಗೆ ಒಂದೇ ಒಂದು ಮಾತು ಹೇಳಿಬಿಡ್ತೀನಿ. ಇವಾಗ ನಮ್ಮಲ್ಲಿ ಹಸುಗಳಿಗೆ ಬಾವು ಬರುತ್ತೆ, ಬಾವು ಅಂದರೆ ಗೊತ್ತಾಗುತ್ತಲ್ಲ, ಕೆಚ್ಚಲಿನಲ್ಲಿ ಹಾಲು ಸೇರ್ಕೊಂಬಿಟ್ಟು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಯಮಯಾತನೆ, ಅದು ಸಾಮಾನ್ಯವಾಗಿ ಸ್ತ್ರೀಯರು ಕೂಡ ಅನುಭವಿಸಿರ್ಬೋದು. ಆ ಬಾವು ಬಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅದನ್ನು ಉಪಯೋಗಿಸ್ಬೋದು. ಇವಾಗ ಅವರೆಲ್ಲ ಏನು ಮಾಡ್ತಾಯಿದ್ರು, ಮೊದಲು ಪೆಂಡೆಸ್ಟಿನ್ ಅಂತ ಯಾವುದೋ ಒಂದು ಕೊಟ್ಟು ಅದರ ಮೊಲತೊಟ್ಟಿಗೆ ಅದನ್ನು ಪುಷ್ ಮಾಡಿ ಎಲ್ಲ ಮಾಡ್ತಾಯಿದ್ರು. ಕೆಲವು ಸಂದರ್ಭದಲ್ಲಿ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಬಿಟ್ಟು ಆ ತೊಟ್ಟೆ ಹಾಳಾಗ್ಬಿಡುತ್ತೆ, ಅದನ್ನು ಹಾಲೇ ಬರಲ್ಲ, ಅದರಲ್ಲಿ ಡ್ರೈ ಆಗಿಬಿಡುತ್ತೆ ಪೂರ್ತಿ. ತುಂಬ ಮಾರಕವಾಗಿರ್ತಕ್ಕಂಥ ರೋಗ. ಆಲ್ ಓವರ್ ದ ವರ್ಲ್ಡ್ ಆಲ್ ದೀಸ್ ಮೆಡಿಸಿನ್ಸ್ ಆರ್ ಬ್ಯಾಂಡ್. ಆಲ್ ಆಫ್ ದೆಮ್ ಆರ್ ಯೂಸಿಂಗ್ ಟಚ್ ಮೀ ನಾಟ್. ಟಚ್ ಮೀ ನಾಟ್ ಅಂದರೆ ಗೊತ್ತಿದೆಯಾ? ಮುಟ್ಟಿದ್ರೆ ಮುನಿ ಅಂತ ಸೊಪ್ಪಿದೆಯಲ್ಲ, ಅದನ್ನ ಏನಿಲ್ಲ, ಒಂದಿಷ್ಟು ಸೊಪ್ಪು ತಂದುಬಿಟ್ಟು ನಿಮ್ಮ ಮಿಕ್ಸಿನಲ್ಲಿ ಚೆನ್ನಾಗಿ ಇದು ಇದು ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡಿ, ಹಸುಗೆ 3 ಸಲ ಕುಡಿಸಿದ್ರೆ 3 ದಿವಸದಲ್ಲಿ ಪೂರ್ತಿ ಹಾಲು ಇದಾಗ್ಬಿಡು. ಹೀಗೆ ತುಂಬ ಸುಲಭವಾಗಿರ್ತಕ್ಕಂಥ ಅನೇಕ ವಿಷಯಗಳು ನಮ್ಮಲ್ಲಿದೆ ಸೈನ್ಸ್ನಲ್ಲಿ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಇದು ಕಲ್ಲಿನ ಮೇಲೆ ಬರೆದಿದ್ದಾರೆ ಇವಾಗ ಶಾಸನಗಳನ್ನು, ನೀವು ನೋಡಿರ್ಬೋದು, ಎಲ್ಲರೂ ಹೋಗಿ ನೋಡಿರ್ಬೋದು. ಉಳಿನಲ್ಲೇ ಕುಟ್ಟಿ ಬರೆದ್ರೆ ಏನಾಗುತ್ತೆ, ಅದರ ಇದು ಆ್ಯಂಗಲ್ಸ್ ಬರುತ್ತೆ ಅದರಲ್ಲಿ, ಇಲ್ವಾ? ನೀವು ಬರೆದಿರೋದ್ರಲ್ಲಿ ಆ್ಯಂಗಲ್ಸ್ ಇದೆಯಾ ನೋಡಿದ್ದೀರಾ? ಅದು ಹೆಂಗೆ ಬರೆದ್ರು ಹಾಗಾದ್ರೆ? ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ 2 ಹರ್ಬ್ಸ್ ಹೇಳಿದ್ದಾರೆ. ಅದರ ರಸ ತೆಗೆದುಕೊಂಡು ಕಲ್ಲಿಗೆ ಬೆಳೆದ್ಬಿಡಿ, ಮೆತ್ತಗಾಗುತ್ತೆ ಕಲ್ಲು, ಬರೆದ್ಬಿಡಿ, ಆಮೇಲೆ 3ನೇ ದಿವಸ ಗಟ್ಟಿಯಾಗುತ್ತೆ. ಇದನ್ನೆಲ್ಲ ನಾವು ಕಲಿಬೇಕಾ ಬೇಡವಾ? ನೋಡಬೇಕಾ ಬೇಡವಾ? ಕಲಿದೇ ಇದ್ರ ಕಡೆಗೆ ಇಂಥದ್ದು ಇದೆ ಅಂತ ಆದರೂ ತಿಳ್ಕೊಬೇಕಾ ಬೇಡವಾ? ಕಲ್ಲನ್ನು ಒಡೆಯೋದಕ್ಕೆ ಗನ್ ಪೌಡ್ರ್ ಯೂಸ್ ಮಾಡ್ತಾಯಿದ್ರಾ? ಇಲ್ಲ, ಉಳಿನಲ್ಲಿ ಕುಳಿ ಹಾಕಬೇಕು ಮೊದಲು. ಆಮೇಲೆ ಏನು ಮಾಡಬೇಕು ಅಂದರೆ, ಮರದ ಬೆಣೆಗಳನ್ನು ಅದಕ್ಕೆ ಹಾಕ್ಬಿಡ್ಬೇಕು. ಈಗ ದಿನ ನೀರು ಸುರಿತಾ ಇದ್ರೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಕಲ್ಲು ಒಡೆಯುತ್ತೆ. ಹಾಗೆ ಒಡೆದಿರೋದು ಇದೇ ಬೇಕಷ್ಟು ನಾನು ಇದು ಕೊಡ್ತೀನಿ ಸಾಹಿತ್ಯದಲ್ಲಿ. ಇಂಥ ಸುಲಭವಾಗಿರ್ತಕ್ಕಂಥ ಟೆಕ್ನಾಲಜಿ ಇದೆ. ಸೊ ಫಾರ್ ದಿ ಲಾಸ್ಟ್ 40 ಇಯರ್ಸ್ ಐ ಆಮ್ ಬ್ಯಾಟಿಂಗ್ ಫಾರ್ ಇಂಡಿಜಿನಸ್ ಈಕೋ ಫ್ರೆಂಡ್ಲಿ ನಾಟ್ ಈಗೋ ಫ್ರೆಂಡ್ಲಿ, ಆಮೇಲೆ ಸಸ್ಟೈನಬಲ್ ಕಾಸ್ಟ್ ಎಫೆಕ್ಟಿವ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇದೆ. ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟು ಇಲ್ಲಿ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ಬೋದು ನಾವು. ಆಯಿತು, ನಾನು ಕೇಳ್ಕೊಡ್ತು. ನಾನೇನು ಇನ್ನಷ್ಟು 84 ಆಯಿತು. ಕಾಟೇಜ್ ಇಂಡಸ್ಟ್ರಿ, ಇವಾಗ ಸ್ಟೀಲ್ ಇಂಡಸ್ಟ್ರಿ ವಾಸ್ ಎ ಕಾಟೇಜ್ ಇಂಡಸ್ಟ್ರಿ. ನಾನು ಸ್ಟೀಲ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ರಿಸರ್ಚ್ ಮಾಡಿದ್ನಲ್ಲ, ಆಮೇಲೆ ಒಂದು ಸೆಮಿನಾರ್ ಮಾಡಿದೆ. ಸೆಮಿನಾರ್ ಮಾಡಿದಾಗ ಮಂಗಳೂರಿಂದ ಇಬ್ಬರನ್ನ ಟ್ರೈಬಲ್ಸನ್ನು ಹಿಡ್ಕೊಂಬಂದೆ. ಅವರು ನಿಮಗೆ ಬೇಕು ಅಂದರೆ ಉಕ್ಕನ್ನು ಮನೇಲಿ ತಯಾರು ಮಾಡಿಕೊಟ್ಬಿಟ್ಟು ಹೊರಟೋಗ್ತಾರೆ.
ಶುಡ್ ವಿ ಹ್ಯಾವ್ ಮಲ್ಟಿನ್ಯಾಷನಲ್ ಕಂಪನೀಸ್ ಟು ಪ್ರಿಪೇರ್ ಸ್ಟೀಲ್ ಆ್ಯಂಡ್ ಪಲ್ಯೂಟ್ ಆಲ್ ದಿ ರಿವರ್ಸ್? ಶುಡ್ ವಿ ನಾಟ್ ಹ್ಯಾವ್ ಸಿಂಪಲ್ ಸೊಲ್ಯೂಷನ್ಸ್ ಲೈಕ್ ದಟ್? ಮಣ್ಣಿನ ಮಡಿಕೆಗಳಲ್ಲಿ ಎಂಥ ಮಹತ್ವ ಇದೆ, ಎಷ್ಟು ಜನಕ್ಕೆ ಗೊತ್ತಿದೆ? ಇವಾಗ ನೀವು ಇದು ಮಣ್ಣಿನ ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಹುಳಿ ತಿಂದಿದ್ರೇನ್ರಿ, ಕೊಳಂಬು ಅಂತ ಹೇಳ್ತೀವಿ ನಾವು, ಟೇಸ್ಟ್ ಮಾಡಿದ್ದೀರಾ ಯಾವತ್ತಾದರೂ? ಮುಮ್ಮಡಿ ಕೃಷ್ಣರಾಜ ಒಡೆಯರಿದ್ದರು ನಮ್ಮೂರಿಗೆ ಬರಬಾರ್ದು ಆವಾಗ ಆವಾಗ. ಅವರೊಂಥರ ವಿಚಿತ್ರವಾದ ವ್ಯಕ್ತಿ, ಏನೋ ಹುಚ್ಚು ತೋರ್ದಾಗ ಕೆಲವು ಕೆಲಸ ಮಾಡೋರು. ಅಯ್ಯಂಗಾರ್ಗಳ ಮನೆಗೆ ಬಂದರೆ ಒಬ್ಬರು ಮನೆಗೆ ನುಗ್ಗಿಬಿಡೋದು, ಏ ನನಗೆ ತುಂಬ ಹಸಿವಾಗ್ತಾ ಇದ್ದಾವೆ ಬಡಿಸಯ್ಯ. ನಾನು ಯಾರ ಮನೆಯಲ್ಲೋ ಏನು ಮಾಡಿದ್ರು, ಹುಳಿ ಮಾಡಿ ಬಡಿಸಿದ್ರು ಅವರು ಮಡಿಕೆನಲ್ಲಿ. ಆಮೇಲೆ ಇಷ್ಟು ಹುಳಿ ಚೆನ್ನಾಗಿದೆಯಲ್ಲ ಎಲ್ಲಿ ಮಾಡಿದ್ರೆ ಅಂದರೆ ಮಡಿಕೆನಲ್ಲಿ ಮಾಡಿದೆ. ಅದರಿಂದ ಅವ್ರಿಗೆ ಮಡಿಕೆ ಹುಳಿ ಅಂತಲೇ ಹೆಸರಿಟ್ಬಿಟ್ರು ಆ ಫ್ಯಾಮಿಲಿಗೆ. ವಾಸ್ತವವಾಗಿ ಅದಕ್ಕೆಲ್ಲ ಸ್ವರ್ಣ ಪಾತ್ರೆಗಳು ಅಂತ ಹೇಳ್ತಾರೆ. ಅಮಾವಾಸ್ಯ ದಿವಸ ಬಿಸಾಕ್ಬಿಡಬೇಕು, ಒಂದು ತಿಂಗಳು ಯೂಸ್ ಮಾಡಬೇಕು, ಬಿಸಾಕ್ಬಿಡಬೇಕು. ಇಟ್ ವಾಸ್ ಎ ಕಾಟೇಜ್ ಇಂಡಸ್ಟ್ರಿ. ಇವಾಗ ಮಡಿಕೆ ನೀವು ಒಂದು ವರ್ಷ ಇಟ್ಕೊಂಡು ನೀವು ಯೂಸ್ ಮಾಡಿದ್ರೆ ಅವನಿಗೆ ಅಲ್ಲಿ ಜೀವನ ನಡೆಯುತ್ತೆ. ಆದ್ದರಿಂದ ಏನು ಮಾಡಬೇಕು, ಅದು ಒಂದು ಅಮಾವಾಸ್ಯೆ ಬಂತು ಅಂದರೆ ಅಮಾವಾಸ್ಯೆ ದಿವಸ ಹೊಸ ತರಬೇಕು ತಗೊಂಡು. ಆಮೇಲೆ ಹೊಸ ಮಡಿಕೆಯಲ್ಲಿ ಅಡುಗೆ ಮಾಡಬೇಕು. ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆ ಇದೆಯಲ್ಲ, ಅಷ್ಟು ಭೋಗ್ಯವಾಗಿ ಅಷ್ಟು ರುಚಿಯಾಗಿರ್ತಕ್ಕಂಥ ಅಷ್ಟು ವಾಸನೆ ಬರೋ. ಅದೇನು ಅಂದರೆ ಇಟ್ಸ್ ಎ ನ್ಯಾನೋ ಟೆಕ್ನಾಲಜಿ. ಇದು ಪೃಥ್ವಿ ಪಾರ್ಟಿಕಲ್ಸ್ ವಿಲ್ ಎಂಟರ್ ಇನ್ ಟು ದಿ ಫುಡ್. ಇವಾಗ ನಿಮಗೆ ಗೊಜ್ಜು ಮಾಡಬೇಕಾದ್ರೆ ಯಾವುದ್ರಲ್ಲಿ ಮಾಡ್ತೀರಿ? ಹಿಂದೆ ಯಾವುದ್ರಲ್ಲಿ ಮಾಡ್ತಾಯಿದ್ರು, ಯಾವ ಬಾಂಡ್ಲಿಲಿ ಮಾಡ್ತಾಯಿದ್ರು? ಕಬ್ಬಿಣದ ಬಾಂಡ್ಲಿನಲ್ಲಿ ಮಾಡ್ತಾಯಿದ್ರು. ನಿಮಗೆ ಐರನ್ ಕಂಟೆಂಟ್ ಸೇರಬೇಕು ಅಂದರೆ ಕಬ್ಬಿಣದ ಬಾಂಡ್ಲಿದ್ದು ಮಾಡಿ, ಅಷ್ಟೇ ವಿಷಯ, ಸಿಂಪಲಾಗಿ ಹೇಳಿದರು ಅದನ್ನ. ಇದರಲ್ಲೆಲ್ಲ ಸೈನ್ಸ್ ಇದೆ ಅಂತ ಇವಾಗ ಹೇಳಿಕೊಟ್ರೆ ಮಾತ್ರ ಅದು ಸೈನ್ಸ್ ಇದೆ, ಇಲ್ಲದೆ ಹೋದರೆ ಸೈನ್ಸ್ ಇಲ್ಲ. ಅವರು ಅಷ್ಟು ಸೈನ್ಸನ್ನು ನೋಡಿದ್ದಾರೆ. ಇನ್ನೊಂದು ಮಾತು ಹೇಳಿಬಿಟ್ಟು ಮುಗಿಸ್ತೀನಿ. ನಾನು ಇವಾಗ ಅನೇಕ ಜನಕ್ಕೆ ಹೇಳ್ತಾ ಇದ್ದೀನಿ, ವೇದಾಧ್ಯಯನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಹೀಗೆ ಹೇಳಿದ್ರೆ ಕೇಳ್ತಾರ ಈಗಿನ ಹುಡುಗರು? ಕೇಳ್ತಾರ? ಏನು ಕೇಳೋದಿಲ್ಲ. ನಿಮ್ಮ ಬಾಯಿನಲ್ಲಿ ಏನಾಗುತ್ತೆ ಅಂದರೆ, ದೇರ್ ಆರ್ ಸೋ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಎಲ್ರಿಗೂ ಗೊತ್ತಿದೆ. ಬಯೋಟೆಕ್ನಾಲಜಿ ಓದಿರೋರಿಗಂತೂ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ದೇರ್ ಇನ್ ಯುವರ್ ಮೌತ್. ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆನ್ ಯುವರ್ ಹೆಲ್ತ್. ಅದಕ್ಕೆ ಕೆಲವರಿಗೆ ಏನಂದರೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಬಾಯಿ ಸ್ವಲ್ಪ ನಾಥ ಬರುತ್ತಪ್ಪ, ಸರಿಯಾಗಿ ನೋಡ್ಕೊ, ಆರೋಗ್ಯ ಏನೋ ಇದು ಮಾಡು ಅಂತ ಹೇಳ್ತಾರೆ. ಆದ್ದರಿಂದ ಬಾಯಿ ಶುದ್ಧವಾಗಿರಬೇಕು ಅಂತ ಹೇಳಿದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವುದು ಪ್ರೊಡ್ಯೂಸ್ ಮಾಡಬೇಕು ಅದು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ನಾನು ಹೀಗೆ ಹುಡುಕ್ತಾ ಇದ್ದೆ, ಮನುಧರ್ಮಶಾಸ್ತ್ರ ಪಾಠ ಹೇಳ್ತಾ ಇದ್ದೆ. ಅವರೇನು ಹೇಳ್ತಾರೆ, ವೇದಾಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಹೊರಗಡೆ ಬರ್ತಕ್ಕಂತಹ ಸ್ಮಾಲ್ ಡ್ರಾಪ್ಸ್ ಆಫ್ ಸಲೈವ ಇದೆಯಲ್ಲ, ಅದಕ್ಕೆ ಬ್ರಹ್ಮಬಿಂದು ಅಂತ ಕರೀತಾರೆ. ವೇದ ಉಚ್ಚಾರಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಿಂದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತಾ, ಇದು ಬಹಳ ಶುದ್ಧವಾಗಿದೆ, ಇದು ಪವಿತ್ರವಾದದ್ದು ಅಂತ ಹೇಳ್ತಾರೆ. ಪವಿತ್ರವಾದದ್ದು ಅಂತ ಹೇಳ್ಬೇಕಾದ್ರೆ ಇದು ರಿಸರ್ಚ್ ಮಾಡಬೇಕು ಅಂತ ನನಗನ್ನಿಸ್ತು. ಅದಕ್ಕೇನು ಹೇಳ್ತೀನಿ ಅಂದರೆ, ಬಿಫೋರ್ ಯು ಚಾಂಟ್ ದಿ ವೇದಾಸ್, ಐ ವಿಲ್ ಕಲೆಕ್ಟ್ ದಿ ಸಲೈವಾ ಫ್ರಮ್ ಯುವರ್ ಮೌತ್. ಐ ವಿಲ್ ಎಕ್ಸಾಮ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಯುವರ್ ಮೌತ್. ಆಫ್ಟರ್ ಯು ಚಾಂಟ್ ದಿ ವೇದಾಸ್, ಐ ಕಲೆಕ್ಟ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಲೈವಾ ಫ್ರಮ್ ಯುವರ್ ಮೌತ್ ಆ್ಯಂಡ್ ಆಲ್ಸೋ ಸಿ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಫ್ ದೇ ಆರ್ ಸುಪೀರಿಯರ್ ಟು ದಿ ಪ್ರೀವಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಯು ಆರ್ ಡನ್ ದಿ ಜಾಬ್. ಇದು ತೋರಿಸಿದ್ರೆ ನಿಮ್ಮ ಮಗು ವೇದಾಧ್ಯಯನ ಮಾಡಲ್ವಾ? ಹಾಂ ನೋಡಪ್ಪ, ಈ ವೇದಾಧ್ಯಯನ ಮಾಡಿದ್ರಿಂದ ನೀನು ನೋಡು ಬಾ, ಇಷ್ಟು ಶುದ್ಧಿ ಆಯಿತು. ಇನ್ನೊಂದು ಪ್ರಯೋಗ ನೀವು ಮಾಡಿ ನೋಡಿ ಬೇಕಾದರೆ, ರಾವಣ 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 ಅಂತ 100 ಸಲ ಉಚ್ಚಾರಣೆ ಮಾಡಿ ನೋಡಿ, ನಿಮ್ಮ ಬಾಯಿನಲ್ಲಿ ಆ ಜೊಲ್ಲು ಬರ್ತಕ್ಕಂಥದ್ದು ಅಥವಾ ಸಲೈವ ಒಣಗೋಗುತ್ತೆ. ರಾಮ 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 ಅಂತ ಹೇಳಿದ ನೋಡಿ, ರಸ ಉಕ್ಕಿ ಬರುತ್ತೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಬೆರೆಸಿ ಬಾಯಿ ಚಪ್ಪರಿಸಿರೋ ದಾಸರು ಸುಮ್ಮನೆ ಹೇಳಲಿಲ್ಲ, ಅದು ಬರುತ್ತೆ ನೋಡಿ. ಬಿಕಾಸ್ ವೆನ್ ಎವರ್ ಯು ಚಾಂಟ್ ಸರ್ಟನ್ ಮಂತ್ರಾಸ್, ದ ಟಂಗ್ ಟಚಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಬಾಕ್ಸ್. ಇಟ್ ಈಸ್ ಎ ಸಾರ್ಟ್ ಆಫ್ ಅಕ್ಯೂಪ್ರೆಷರ್. ಆ ಅಕ್ಯೂಪ್ರೆಷರಿಂದ ಏನಾಗುತ್ತೆ, ಸರ್ಟನ್ ಗ್ರ್ಯಾಂಡ್ಸ್ ವಿಲ್ ಸೆಕ್ರೀಟ್ ಸರ್ಟನ್ ಜ್ಯೂಸಸ್. ಅದರಿಂದ ಇಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರುತ್ತೆ, ಇಂಥದ್ದು ಬರಲ್ಲ ಅಂತ ಹೇಳೋದು. ದಿಸ್ ಸೈಂಟಿಫಿಕ್, ಯು ಹ್ಯಾವ್ ಟು ಪ್ರೂವ್ ಇಟ್ ಆ್ಯಂಡ್ ಶೋ ಇಟ್ ಟು ಯುವರ್ ಚಿಲ್ಡ್ರನ್. ಇವಾಗ ಅವರೇನು ಹೇಳ್ತಾರೆ, ನೀವು ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅವರು. ತಾರ್ಕಿಕರೆಲ್ಲ ಹಳೆ ಕಾಲದಲ್ಲಿ ಹೇಳ್ತಾಯಿದ್ರು, ನಿಮ್ಮಲ್ಲಿ ತುಂಬ ಜನ ಮಾಧುರಲ್ ತಾರ್ಕಿಕರಿದ್ದಾರೆ, ಅವರೆಲ್ಲ ಏನಂತ ಹೇಳಿದ್ರೆ, ಪ್ರತ್ಯಕ್ಷ ಪರಿಕಲ್ಪಮಪ್ಯರ್ಥಂ ಅನುಮಾನೇನ ಬುಭುತ್ಸಂತೆ ತರ್ಕರಸಿಕಾಹ. ಎದುರುಗಡೆ ಒಂದು ಆನೆ ನಿಂತಿದೆ, ಅವರು ಶಾಸ್ತ್ರಿಗಳು ಏನು ಹೇಳ್ತಾರೆ ಅಂದರೆ, ಏ ಇದು ನಾನು ಎದುರುಗಡೆ ನಿಂತಿರೋದು ಆನೆ ಅಂತ ನಾನು ಹಿಂಗೆ ಹೇಳೋದಿಲ್ಲ, ನಾನು ಅನುಮಾನದಿಂದ ಪ್ರೂವ್ ಮಾಡ್ತೀನಿ ಇನ್ಫರೆನ್ಸಿಂದ. ಇಯಂ ಕರಿಣಿ ಚೀತ್ಕಾರವತ್ವಾತ್ ಅಂತ ಹೇಳಿದ್ರೆ ಸಂತೋಷ, ಘೀಮ್ ಅಂತ ಶಬ್ದ ಮಾಡುತ್ತೆ, ಆದ್ದರಿಂದ ಇದು ಹೆಣ್ಣಾನೆ ಅಂತ ಹೇಳ್ತೀನಿ.
ಹಾಗೆ ಈಗಿನ ಹುಡುಗರಿಗೆ ಎಲ್ಲನೂ ನೀವು ಸೈನ್ಸು ಸೈನ್ಸು ಸೈನ್ಸ್ ಅಂತ ತೋರಿಸಿದ್ರೆ ಒಪ್ತಾರೆ, ಇಲ್ದವರು ಒಪ್ಪೋದಿಲ್ಲ. 10 ತೋರಿಸಿದ ಮೇಲೆ ತುಂಬ ಚೆನ್ನಾಗಿ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಆದ್ದರಿಂದ ನಮ್ಮ ಕರ್ತವ್ಯ ಲೋಪ ಇದೆ, ಕ್ರಿಯಾಲೋಪ ಇದೆ ತಂದೆ ತಾಯಿಗಳದ್ದು. ಐ ಥಿಂಕ್ ಮೆನಿ ಆಫ್ ಅಸ್ ಆರ್ ನಾಟ್ ಡೂಯಿಂಗ್ ಅವರ್ ಪೇರೆಂಟಿಂಗ್ ಪ್ರಾಪರ್ಲಿ. ಹೇಳಿ ಅದು ಸುದರ್ಶನ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಮಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ, ಬೇರೆ ಬೇರೆ ಯಂತ್ರಗಳನ್ನೆಲ್ಲ ಬರೀತಾರೆ ಅಲ್ಲಿ. ಅದರಲ್ಲಿ ಬೇಕಷ್ಟು ಚಿತ್ರಗಳೆಲ್ಲ ಬರುತ್ತೆ, ನೀವು ಎಷ್ಟು ಕೋಣಗಳು ಬರಬೇಕು, ಎಷ್ಟು ವೃತ್ತಗಳು ಬರಬೇಕು, ಇದೆಲ್ಲ ಬರುತ್ತೆ. ಅದರ ಬಗ್ಗೆ ನಾನು ಸುಮಾರಾಗಿ ವಿಸ್ತಾರವಾಗಿ ಬಂದಿರತಕ್ಕಂಥ ಇದನ್ನೆಲ್ಲ ನೋಡಿದ್ದೀನಿ, ಯಂತ್ರಗಳು ಮಂತ್ರಗಳನ್ನೆಲ್ಲ ನೋಡಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿಸ್ದೆ. ಅದಕ್ಕೋಸ್ಕರ ಅದನ್ನ ಕಾನ್ಸೆಪ್ಟ್ ಆಫ್ ಸುದರ್ಶನ ಅಂತ ಹೇಳಿ. ಅದು ಎಂಥೆಂಥ ಶಕ್ತಿಯನ್ನು ಕೊಡುತ್ತೆ ಅಂದರೆ ಮಂತ್ರಶಾಸ್ತ್ರಕ್ಕೆ ಹೋಗಬೇಕು. ಅದಕ್ಕೆ ಇವಾಗ ಎಮೋಟೋ ಅನ್ನೋನು ಒಂದು ರಿಸರ್ಚ್ ಮಾಡಿದ್ದಾನೆ, ನಿಮಗೆ ತುಂಬ ಟೈಮ್ ಆಗೋಯಿತು. ಒಂದು ರಿಸರ್ಚರ್ಗೆ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಮಂತ್ರವನ್ನು ಹೇಳಿದ್ರೆ ನೀರಿನ ಮೇಲೆ ಪ್ರಭಾವ ಚೆನ್ನಾಗಿ ಕಾಣುತ್ತೆ ಅಂತ. ಅವನು ಮಂತ್ರ ಹೇಳೋದಕ್ಕೆ ಅವನಿಗೆ ಬರಲ್ಲ, ಅವನೇನು ಮಾಡ್ದ, ಲವ್ ಅಂತ ಹೇಳ್ದ, ಆ ನೀರನ್ನು ಕ್ರಿಸ್ಟಲೈಸ್ ಮಾಡ್ದ, ಆ ಕ್ರಿಸ್ಟಲ್ ಫಾರ್ಮೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಟ್ರೇಟ್ ಅಂತ ಹೇಳ್ದ, ಕ್ರಿಸ್ಟಲ್ ಫಾರ್ಮೇಷನ್ ನೋಡಿದ್ರೆ ತುಂಬ ಆಕ್ವರ್ಡ್ ಆಗಿದೆ. ಈ ರೀತಿ ಅವನೇನು ಮಾಡಿದ್ದಾನೆ, 1 lakh ಕ್ರಿಸ್ಟಲ್ಸ್ ಹಿ ಹಾಸ್ ಕ್ರಿಯೇಟೆಡ್, ಡೇಟಾಬೇಸ್ ಆಫ್ 1 lakh ಕ್ರಿಸ್ಟಲ್ಸ್ ಹಿ ಹಾಸ್ ಕ್ರಿಯೇಟೆಡ್. ಅವನಿಗೆ ಮಂತ್ರಶಾಸ್ತ್ರ ಗೊತ್ತಿಲ್ಲ, ನಮಗೆ ಉದುಕ್ಶಾಂತಿ ಮಂತ್ರ ಎಷ್ಟು ಚೆನ್ನಾಗಿ ಗೊತ್ತಿದೆ. ಆ ಮಂತ್ರ ಹೇಳಿ ಆ ಕ್ರಿಸ್ಟಲ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ನೋಡ್ಬೋದಾ? ಕೂಡ್ದ ನೀರಿಗೆ ಒಂದು ಅಸಾಧಾರಣವಾದ ಜ್ಞಾಪಕ ಶಕ್ತಿ ಇದೆ. ಇಟ್ ವಿಲ್ ರಿವರ್ಬರೇಟ್ ವಾಟ್ ಎವರ್ ಯು ಹ್ಯಾ ಸೆಡ್. ಅದಕ್ಕೆ ಪಾಂಡಿಚೇರಿಯಲ್ಲಿ ಆರೋವಿಲ್ ಅಂತ ಇದೆ, ಅಲ್ಲಿ ಹೋಗಿದ್ದೀನಿ ನಾನು, ನೋಡಿದ್ದೀನಿ. ಅವರೇನು ಮಾಡ್ತಾರೆ, ನಾಟ್ ಓನ್ಲಿ ದೇ ವಿಲ್ ಗಿವ್ ಯು ಗುಡ್ ವಾಟರ್, ಪ್ರೊಟೆಕ್ಟೆಡ್ ವಾಟರ್, ದೇ ವಿಲ್ ಎನರ್ಜೈಸ್ ಇಟ್ ಫಾರಿನರ್ಸ್ ಆದರೆ ಬೈ ಬೀಥೋವನ್ಸ್ ಮ್ಯೂಸಿಕ್, ಇಂಡಿಯನ್ಸ್ ಆದರೆ ಬೈ ಚಾಂಟಿಂಗ್ ಗಾಯತ್ರಿ ಮಂತ್ರ ಎಟ್ಸೆಟ್ರ. ಹೇಳಿ. ಅದೆಲ್ಲ ಅದೆಲ್ಲ ಹೇಳ್ಬೋದು. ನೀವು ಮಾಡೋದಕ್ಕೆ ಎನಾರ್ಮಸ್ ಸ್ಕೋಪ್ ಇದೆ. ನಾನೇನು ಹೇಳ್ತೀನಿ, ನೀವೆಲ್ಲರೂ ಏನು ಮಾಡಿದಿರಿ, ಸಂಸ್ಕೃತ ಪಂಡಿತರ ಮನೆಯಿಂದ ಬಂದಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ, ನಿಮ್ಮ ತಾತನೋ ಮುತ್ತಾತನೋ ಹಾಗಾಗಿರಬೇಕು. ನಿಮ್ಮ ಮಕ್ಕಳಿಗೆ ಸಂಸ್ಕೃತ ಕಲಿಸಿ ಮೊಟ್ಟ ಮೊದಲು. ಆದರೆ ಒಂದೇನಾಗುತ್ತೆ ಅಂದರೆ, ಅವರಿಗೆ ಮಾಡರ್ನ್ ಸೈನ್ಸ್ ಜೊತೆ ಲಿಂಕ್ ಮಾಡೋದಕ್ಕೆ ಬರ್ತಾಯಿಲ್ಲ. ತಪ್ಪೇನು ತಿಳ್ಕೋಬಾರ್ದು ಅದನ್ನ. ಇವಾಗ ಕಾಂಚಿ ಕಾಮಕೋಟಿ ಮಠದಲ್ಲಿ ಒಂದು ಸೈನ್ಸ್ ಇದು ಯೂನಿವರ್ಸಿಟಿ ಮಾಡಿದ್ದಾರೆ, ಸಂಸ್ಕೃತ ಯೂನಿವರ್ಸಿಟಿ. ವಿ ವಿಲ್ ಟೀಚ್ ಬೋತ್ ಅಂತ ಹೇಳಿಬಿಟ್ಟು ಕಂಪ್ಯೂಟರ್ ಸೈನ್ಸು ಟೀಚ್ ಮಾಡ್ತಾರೆ, ವೇದಾಂತ ಟೀಚ್ ಮಾಡ್ತಾರೆ. ಅದು ಎರಡು ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ನಲ್ಲಿರುತ್ತೆ, ಅದು ಪ್ರಯೋಜನ ಇಲ್ಲ. ಹೌ ಐ ಕ್ಯಾನ್ ಬ್ರಿಂಗ್ ಕಂಪ್ಯೂಟರ್ ಸೈನ್ಸ್ ಇನ್ ಟು ದಿ ಫೀಲ್ಡ್ ಆಫ್ ದಿ ವೇದಾಸ್ ಸೊ ದಟ್ ಐ ಕ್ಯಾನ್ ಆಗ್ಮೆಂಟ್ ದಿ ವ್ಯಾಲ್ಯೂ ಆಫ್ ದಿ ವೇದಾಸ್. ಆ ರೀತಿ ಮಾಡಬೇಕು ಅಂತ ನನ್ನ ಪ್ರಯತ್ನ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಬ್ರಿಡ್ಜಿಂಗ್ ದಿ ಗಲ್ಫ್ ಬಿಟ್ವೀನ್ ದಿ ಪಾಸ್ಟ್ ಆ್ಯಂಡ್ ದಿ ಪ್ರೆಸೆಂಟ್ ಫಾರ್ ದ ಫ್ಯೂಚರ್ ಅಂತ ಒಂದು ಸ್ಲೋಗನ್ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಹೇಳಿದೆ, ಮೈ ರೂಟ್ಸ್ ಆರ್ ಇನ್ ದ ಪಾಸ್ಟ್, ಐ ಆಮ್ ಇನ್ ದಿ ಪ್ರೆಸೆಂಟ್, ಐ ಆಮ್ ಇನ್ ದ ಫ್ಯೂಚರ್. ಇವಾಗ ನಾನು ಇದರಲ್ಲಿ ವೃಕ್ಷ ಆಯುರ್ವೇದ ಅಂತ ಇದೆ, ಆಮೇಲೆ ಅದರ ಜೊತೆಯಲ್ಲಿ ಉಪವನ ವಿನೋದ ಅಂತ ಇದೆ, ಪ್ಲೆಷರ್ ಆಫ್ ಗಾರ್ಡನಿಂಗ್ ಅಂತ ತುಂಬ ಚೆನ್ನಾಗಿರ್ತಕ್ಕಂಥ ಪುಸ್ತಕ, ನೀವೆಲ್ಲ ಓದಬೇಕು. ಬೆಳೆ ಇದು ಗಾರ್ಡನಿಂಗ್ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ನಿಮಗೆ ಬರೀ ಈ ಗಾರ್ಡನಿಂಗ್ನಲ್ಲಿ ಏನಾಗಿದೆ ಅಂದರೆ, ಚಕ್ಷುರೇಂದ್ರಿಯಕ್ಕೆ ಸಂತೋಷ ಆಗ್ತಕ್ಕಂಥದ್ದು ಮಾತ್ರ. ಇವಾಗ ಲಾಲ್ಬಾಗ್ಗೆ ಹೋದರೆ ಎಲ್ಲ ಕಲರು ಇರುತ್ತೆ, ದುರ್ವಾಸನೆ ಬರುತ್ತೆ ಒಂದೊಂದು ಹೂವನ್ನು ನೋಡಿದ್ರೆ. ಸುಮನಸ್ ಅಂತ ಹೇಳೋದಕ್ಕೆ ಗಂಧನೇ ಇಲ್ಲದೇ ಇದ್ದರೆ ಅದನ್ನ ಏನು ಆ ಹೂವನ್ನು, ಅದಕ್ಕೋಸ್ಕರ ದೇವ್ರಿಗೆ ಅಂತ ಹೂವನ್ನೇ ಧರಿಸ್ಬಾರ್ದು ಅಂತ. ಫ್ಲಾರಿಕಲ್ಚರ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಇನ್ನೊಂದು ಪ್ರಬಂಧ ಬರೆದಿಟ್ಟಿನಿ, ಅದು ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ. ದೇವ್ರಿಗೆ ಯಾವ ಹೂವು ಸಮರ್ಪಿಸಬೇಕು, ಹೇಗೆ ಸಮರ್ಪಿಸಬೇಕು, ಸಾತ್ವಿಕ ಪುಷ್ಪ ಯಾವುದು, ರಾಜಸ ಪುಷ್ಪ ಯಾವುದು, ತಾಮಸ ಪುಷ್ಪ ಯಾವುದು, ಅದರಲ್ಲಿ ಪರ್ಯುಷಿತ ದೋಷ ಹೇಗೆ, ಎಲ್ಲ ಡೀಟೇಲ್ಸು ಇದೆ, ಅದು ಬೇರೆ ವಿಷಯ, ಅದೇ ಒಂದು ಸೈನ್ಸ್. ಆ ದೃಷ್ಟಿಯಿಂದ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಹೂವಿನ ಗಂಧ ಚೆನ್ನಾಗಿರಬೇಕು ಅದರಲ್ಲಿ. ಇವಾಗ ಯಾವುದಕ್ಕೋಸ್ಕರ ಹೇಳಿದ್ದು, ಬಯೋಫಾರ್ಮಿಂಗ್. ಆ ಬಯೋಫಾರ್ಮಿಂಗ್ನಲ್ಲಿ ನಾನು ಒಂದು ಕಂಡುಕೊಂಡೆ. ಇವಾಗ ಕೋಸನ್ನು ನಾನು ಬೆಳೆದೆ, ನಾನೇನು ಮಾಡಿದ್ದೀನಿ ಅಂದರೆ, ನಾನೇ ಔಷಧಿಯನ್ನು ತಯಾರು ಮಾಡಿ ಹೊಡೆದು ಕೋಸನ್ನ ಬೆಳೆದಿದ್ದೀನಿ. ಕೋಸಿಗೆ ಎಷ್ಟು ಔಷಧಿ ಹಾಕ್ತಾರೆ ಗೊತ್ತಾ ನಿಮಗೆ? 3 ದಿವಸ 4 ದಿವಸಕ್ಕೆ ಸ್ಪ್ರೇ ಮಾಡ್ತಾರೆ. ಕೋಸು ತಿಂದರೆ ಪೂರ್ತಿ ನಿಮಗೆ ಆ ಕೆಮಿಕಲ್ಸ್ ವಾಸನೆ ಬರುತ್ತೆ. ಕೆಮಿಕಲ್ಸ್ ವಾಸನೆ ನಿಮಗೆ ಮಾತ್ರ ಬರೋದಲ್ಲ, ಅದರ ಎಲೆ ಕಿತ್ತಾಕಿರ್ತಾರಲ್ಲ ಅದನ್ನ ಹಸುಗಳಿಗೆ ತಿನ್ನಿಸ್ತಾರೆ, ಆ ಹಸುವಿನ ಹಾಲಿನಲ್ಲಿ ಕೆಮಿಕಲ್ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಒಂದು ಚಾಲೆಂಜ್ ತಗೊಂಡು ಕೋಸನ್ನು ನಾನು ಇದನ್ನು ಉಪಯೋಗಿಸ್ತಾ ಬೆಳೆಸ್ತೀನಿ ಅಂತ. ಅದಕ್ಕೇನು ಮಾಡಿದೆ ಅಂದರೆ, ನಾನೇ ಇದನ್ನ ಪೆಸ್ಟಿಸೈಡ್ಸ್ ತಯಾರು ಮಾಡಿದೆ. ನಂದು ಪೆಸ್ಟಿಸೈಡ್ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಕ್ರಿಮಿನಾಶಕ ಅಲ್ಲ, ಅದು ಕ್ರಿಮಿ ವಾರಕ ಅಷ್ಟೇ.
ಅದಕ್ಕೋಸ್ಕರ ಏನು ಮಾಡಬೇಕು? ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂದರೆ ಇಟ್ಸ್ ಪ್ರಿವೆಂಟಿವ್, ದಟ್ ಈಸ್ ಕ್ಯೂರೇಟಿವ್. ಅವರಿಗೆ ಆ ಇದೆಲ್ಲ ಕ್ರಿಮಿಕೀಟಗಳು ಬಂದಾದಮೇಲೆ ಅದನ್ನು ಸಿಂಪಡಿಸಿ ಅವ್ರು ಏನು ಮಾಡ್ತಾರೆ, ಅಷ್ಟು ಕ್ರಿಮಿಕೀಟಗಳನ್ನು ಹಾಳು ಮಾಡ್ತಾರೆ, ಮನುಷ್ಯನೂ ಅದ್ರ ಜೊತೇಲಿ ಸಾಯ್ತಾನೆ. ನಾನೇನು ಮಾಡ್ತೀನಿ ಅಂದರೆ ಮೊದಲೇ ಇದನ್ನ ಸಿಂಪಡಿಸಿದ್ರೆ ಅದ್ರ ವಾಸನೆ ಕ್ರಿಮಿಕೀಟ ಬರಲ್ಲ. ಸೊ ದಿಸ್ ಎ ಸಿಂಪ್ಲರ್ ಮೆಥಡ್. ನೀವು ಅದು ಅಟ್ಯಾಕ್ ಮಾಡೋ ತನಕ ಯಾಕೆ ಕಾಯ್ತೀರಿ? ಮೊದಲೇ ಒಂದು ಸಲ ಸ್ಪ್ರೇ ಮಾಡಿಬಿಟ್ರೆ ಅದು ಬರೋದೇ ಇಲ್ಲ ಹತ್ತಿರ, ಅದ್ರ ಪಾಡಿಗೆ ಅದು ಹೋಗುತ್ತೆ. ನೀವು ಅದನ್ನೂ ನಾಶ ಮಾಡಿದಂತೆ ಆಗಲಿಲ್ಲ, ಈ ಪ್ರೊಟೆಕ್ಟ್ ಪ್ಲ್ಯಾಂಟನ್ನು ಪ್ರೊಟೆಕ್ಟ್ ಮಾಡಿದಂತೆ ಆಯಿತು. ಆದ್ದರಿಂದ ಅದನ್ನೆಲ್ಲ ಮಾಡಿದ್ದೀನಿ. ಹಾಗೆ ಗೊಬ್ಬರ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀನಿ. ನಾನು ನನ್ನ ಫಾರ್ಮ್ನಲ್ಲಿ ಯಾವುದು ಇದು ಆರ್ಟಿಫಿಷಿಯಲ್ ಮೆನ್ಯೂರ್ಸ್ ಯೂಸ್ ಮಾಡೋದಿಲ್ಲ, ನೀವು ಬಂದು ನೋಡ್ಬೋದು. ಫಸ್ಟ್ ಕ್ಲಾಸ್ ಬದನೆಕಾಯಿ ಬೆಳೆದಿದ್ದೀನಿ, ಆಮೇಲೆ ಇದು ಭಾಳೆ ಚೆನ್ನಾಗಿ ಬೆಳೆದೆ, ನೆಂಜನಗೂಡು ರಸಬಾಳೆ ಬೆಳೆದಿದ್ದೆ. ಒಂದು ಇಟ್ ವುಡ್ ವೈ ಅಬೌಟ್ 450 grams ಈಚ್ ಒನ್. ಸ್ಕೈ ಈಸ್ ದಿ ಲಿಮಿಟ್. ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ, ಮಹಾ ದೊಡ್ಡ ಮನುಷ್ಯರು ಅಂತ ಅಂದ್ಕೋಬೇಡಿ. ಅಲ್ಲಿರೋದೆಲ್ಲ ಶ್ರೀಕೋಶಗಳಲ್ಲಿ, ಆ ಗ್ರಂಥಗಳಲ್ಲಿರೋದನ್ನೆಲ್ಲ ನೋಡಿದ್ರೆ ನಾನು ಮಾಡಿರೋದು ಒಂದು ಅಣು ಮಾತ್ರ. ಮಾಡಬೇಕು ಅಂತ ಉತ್ಸಾಹ ಬೇಕು, ಶ್ರದ್ಧೆ ಬೇಕಷ್ಟೆ. ಹೇಳಿ. ಇಟ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಮಾಡಿದ್ದೀನಿ ಅದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಿತ್ತು ಅಂತ, ವಾಟ್ ಈಸ್ ಮೆಷಿನ್, ಕೆನ್ ಯು ಡಿಫೈನ್ ಅ ಎನಿಬಡಿ ಹೂ ಹ್ಯಾಸ್ ಸ್ಟಡೀಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಿಯರ್? ಕೆನ್ ಯು ಡಿಫೈನ್ ಅ ಮೆಷಿನ್? ನಾನು ಹೇಳಲ್ಲ, ಯಂತ್ರಾರ್ಣವದಲ್ಲಿ ಹೇಳಿರೋದನ್ನ, ದಂಡೈಶ್ಚಕ್ರೈಶ್ಚ ದಂತೈಶ್ಚ ಸರಣಿ ಭ್ರಮಣ ಆದಿಭಿ ಶಕ್ತೇ ಉತ್ಪಾದನ ಕಿಂವಾ ಯಂತ್ರ ಮುಚ್ಚತೆ ಅಂತ. ಶಾಫ್ಟ್ ಇರಬೇಕು, ಶಾಫ್ಟಿಂದ ಚಾಲನೆ ಮಾಡ್ಬೋದಾ, ಮೂಮೆಂಟ್ ಕ್ರಿಯೇಟ್ ಮಾಡ್ಬೋದಾ? ಆಮೇಲೆ ಗೇರ್ಸಿಂದ ಮೂಮೆಂಟ್ ಕ್ರಿಯೇಟ್ ಮಾಡ್ಬೋದಾ, ವೀಲ್ಸಿಂದ ಮೂಮೆಂಟ್ ಕ್ರಿಯೇಟ್ ಮಾಡ್ಬೋದಾ? ಇದನ್ನೆಲ್ಲ ಮಾಡಿ ಮೂಮೆಂಟ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಯಂತ್ರ ಅಂತ ಹೆಸರು ಅಂತ ಹೇಳಿದರು. ಇಟ್ ಈಸ್ ಗಿವನ್ ಇನ್ 14th century AD. ಯಂತ್ರಾರ್ಣವ ಸಮರಾಂಗಣ ಸೂತ್ರಧಾರದಲ್ಲಿ ಯಂತ್ರಗಳಲ್ಲಿ ಏನೇನು ಗುಣ ಇರಬೇಕು ಅಂತ ಹೇಳಿದ್ದಾರೆ. ಒಂದು 20 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದಾರೆ. ಸ್ಟಿಲ್ ವಿ ಹ್ಯಾವ್ ನಾಟ್ ಅಚೀವ್ಡ್ ಆಲ್ ದೋಸ್ ಥಿಂಗ್ಸ್. ಆ ಶ್ಲೋಕ ನನಗೆ ಇವಾಗ ಜ್ಞಾಪಕ ಇಲ್ಲ. ಅದು ಸಮರಾಂಗಣ ಸೂತ್ರಧಾರ 11th ಶತಮಾನದಲ್ಲಿ ಬರೆದಂತಹ ಗ್ರಂಥ. ಮುಟ್ಟಿದ್ರೆ ಎಲ್ಲಿದಪ್ಪ, ಅಷ್ಟೇ ಹೇಳ್ತೀನಿ. ನಾನು ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ನಂತ. ನಮ್ಮ ತಂದೆ ಬೈಯವರು ಇಷ್ಟು ಡೈವರ್ಸಿಫಿಕೇಶನ್, ನಿನಗೆ ಏನೋ ಯಾವುದನ್ನು ನೀನು ಸರಿಯಾಗಿ ಮಾಡಲ್ಲ ಅಂತ ಬೈತಾ ಇದ್ರು. ಅದಕ್ಕೋಸ್ಕರ ಹೌದು, ಅವ್ರು ಶಾಪ ಕೊಟ್ಬಿಟ್ರೆ ಇದು ಅನ್ಸುತ್ತೆ. ಗುಣಪದಲ್ಲ ಉಪಯೋಗಿಸ್ಬೇಕು ಅಂತ ಕುಣಪಜಲ ಅಂದರೆ ಹೆಣದ ನೀರು ಅಂತ ಅರ್ಥ, ಇನ್ನೇನಿಲ್ಲ. ಆದರೆ ಈ ಪ್ರಾಣಿಗಳೆಲ್ಲ ಸತ್ತೋದ್ರೆ ಏನು ಮಾಡಬೇಕು? ಅದು ಹೊರಗಡೆ ತಾನು ಉಳ್ಬೇಕು, ಹುತ್ತರೆ ಅದೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ. ಆದ್ದರಿಂದ ಅವರು ಅದನ್ನ ಉಪಯೋಗಿಸ್ಬೋದು ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಸ್ವಾರಸ್ಯ ಗಮನಿಸಬೇಕು. ಪರಿಣಾಮ ಬೇರೆ, ವಿವರ್ತ ಬೇರೆ. ಅದ್ವೈತಿಗಳೇನು ಮಾಡ್ತಾರೆ, ವಿವರ್ತ ಹಾವನಂತೆ ತೋರುತ್ತೆ ಹಗ್ಗ ಅಂತ ಹೇಳ್ತಾರೆ. ತೋರುತ್ತೆ ಪರಿಣಾಮ ಅನ್ನೋದು, ಅದೇ ಪರಿಣಾಮ ಆಗಿಬಿಡುತ್ತೆ. ಇವಾಗ ಒಂದು ಪ್ರಾಣಿನ ಭೂಮಿಯಲ್ಲಿ ನೆಟ್ಟಿದ್ದೀವಿ, ನಿಂಬೆಹಣ್ಣಿನ ಗಿಡ ಇದೆ ಮೇಲೆ, ನಿಂಬೆಹಣ್ಣಲ್ಲಿ ಆ ಪ್ರಾಣಿ ಅಂಶ ಏನಾದ್ರು ಕಾಣುತ್ತೆ ನಿಮಗೇನು ಇಲ್ವಲ್ಲ, ಅದು ಪರಿಣಾಮ. ವಿವರ್ತ ಅನ್ನೋದು ಇದು ಹಗ್ಗ ಹಾವನಂತೆ ಕಾಣೋದು, ಅದರಿಂದ ವಿವರ್ತ ಬಿಟ್ಬಿಡಬೇಕು. ಪರಿಣಾಮನ ಒಪ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ಕುಣಪಜಲ ಉಪಯೋಗಿಸ್ಬೋದು. ಮೀನನ್ನು ಉಪಯೋಗಿಸ್ಬೇಕು ಅಂತ ಹೇಳಿದೆ, ಕೊಳತು ಮೀನನ್ನು ಉಪಯೋಗಿಸ್ಬೇಕು ಅಂತ ಹೇಳಿದೆ. ಕಡೆಗೆ ಮೀನು ಉಪಯೋಗಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗೋದಿಲ್ಲ ಅಂದರೆ ಆ ಮೀನನ್ನು ನೀರಿನಲ್ಲಿ ಬಿಟ್ಟು ಅಂಥ ನೀರನ್ನಾದರೂ ನೀವು ಸಿಂಚನ ಮಾಡಿ ಅದು ಬೆಳೆಯುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ. ರಾಷ್ಟ್ರ ಸರ್ಕಾರ ಅದ್ರ ಬಗ್ಗೆ ತುಂಬ ಕೆಲಸ ಮಾಡ್ಬೋದು. ಆರ್ಗ್ಯಾನಿಕ್ ಟೀ ಅಂತ ಮಾಡಿದ್ದಾರೆ, ಏಷ್ಯನ್ ಆರ್ಗ್ಯಾನಿಕ್ ಟೀ ಅಂತ. ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಇದೆ. ಅಸ್ಸಾಮಿಗೆ ಅವ್ರನ್ನ ಇವಾಗಲೂ ಕೂಗ್ತಾರೆ, ಪ್ಲೇನಲ್ಲಿ ಕರೆಸ್ಕೊಂಡು ಎಲ್ಲ ಇದು ಮಾಡ್ತಾರೆ. ಅವ್ರೇನು ಮಾಡಿದ್ರು ಅಂದರೆ ಅಲ್ಲಿ ಟೀ ಗಾರ್ಡನ್ಸ್ನೆಲ್ಲ ಸರಿಯಾಗಿ ಎಲೆನೇ ಬರ್ತಾ ಇರಲಿಲ್ಲ, ಎಲೆ ಬರದೇ ಇದ್ರೆ ಆಮೇಲೆ ಟೀನಲ್ಲಿ ಏನಿದೆ ಅದೇ ತಾನೇ ಫಲ ಅದಕ್ಕೆ. ಆವಾಗ ಇವ್ರು ಹೋಗಿ ಏನು ಮಾಡಿದ್ರು ಅಂದರೆ ಬರ್ಡ್ ಹಸುಗಳು ನನಗೆ ನಾಟಿ ಹಸುಗಳು ಒಂದು 40 ಹಸು ಕೊಡೊಂದ್ರು. ಆ ಹಸು ತೆಗೆದುಕೊಂಡು ಅದರಲ್ಲಿ ಅದ್ರ ಗೋಮಯ ಆಮೇಲೆ ಗಂಜಳ ಇದೆಲ್ಲ ಮಾಡಿಸಿ ಬೆಳೆಸಿದ್ರು.
ಇನ್ನೊಂದು ಸಲ ಅವರು ಕುಣಪ ಜಲ ಹೇಳಿದೆ ಇಲ್ಲ, ಏನು ಮಾಡೋದು, ಹಸುವಿನ ಮಾಂಸ ಹಾಕು ಅಂತ ಹೇಳಿದೆ, ಹೇಗೆ ಹಾಕೋದು ಅಂತ ಬಹಳ ಯೋಚನೆ ಮಾಡಿದ್ರು. ಅದರಲ್ಲಿ ಏನಾಯಿತು, ಅಪ್ಪಿತಪ್ಪಿ ಒಂದು ಹಸು ಕರು ಹಾಕ್ತಂತೆ. ಕರು ಹಾಕಿದಾಗ ಅದ್ರ ಮಾಸ ಹೊರಗಡೆ ಬರುತ್ತೋ ಇಲ್ಲೋ ಕರು ಬಂದಮೇಲೆ, ಅದನ್ನೇ ನೀರಿನಲ್ಲಿ ಅಷ್ಟು ದಿವಸ ಕೊಳಸ್ಬಿಟ್ಟು ಹಾಕ್ತೆ, ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದ್ರು. ಹೀಗೆ ಅಹಿಂಸಾತ್ಮಕವಾಗಿರ್ತಕ್ಕಂಥ ಕುಣಪ ಜಲಗಳನ್ನು ತಯಾರಿಸ್ತಕ್ಕಂಥ ವಿಧಾನವೂ ಇದೆ ನಮ್ಮಲ್ಲಿ, ಬುದ್ಧಿಶಕ್ತಿನ ಉಪಯೋಗಿಸ್ಬೇಕು ಅಷ್ಟೆ. ಹೀ ಈಸ್ ನೋನ್ ಆ್ಯಸ್ ದಿ ಮಾಸ್ಟರ್ ಆಫ್ ಏಷ್ಯನ್ ಆರ್ಗ್ಯಾನಿಕ್ ಟೀ ಅಂತ. ಆರ್ಗ್ಯಾನಿಕ್ ಟೀ ಬೆಳೆದಿದ್ದಾರೆ ಇವಾಗ. ನಿಮಗೆ ತುಂಬ ಹೊತ್ತು ಬೋರ್ ಹೊಡಿಯೋದಕ್ಕೆ ಇಷ್ಟ ಇಲ್ಲ. ಮಕ್ಕಳಲ್ಲಿ ನೀವು ಹೇಳಿದ್ರಲ್ಲ ಅವ್ರಿಗೆ ಸ್ಟಾರ್ಟಿಂಗಿಂದನೇ ಇದನ್ನೆಲ್ಲ ಹೇಳ್ಕೊಟ್ಟು ಬೆಳೆಸ್ಬೇಕು ಅಂತ, ನನ್ನೊಂದು ಒಂದು ಸಂಶಯ ಏನು ಅಂತಂದರೆ, ಈಗ ಸಾಮಾನ್ಯ ಮಕ್ಕಳಿಗೆ ಇದು ಮಾಡಬೇಡ ಅದು ಮಾಡಬೇಡ ಅನ್ನೋದೇ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ರೋಡ ರಸ್ತೆಯಲ್ಲಿ ನಡಿಬೇಕಾದ್ರೂ ಅಷ್ಟೇ, ಯಾವುದೇ ಥರದ್ರಲ್ಲಾದರೂ ಅಷ್ಟೇ, ಆ ಭಯ ಅನ್ನೋದನ್ನು ಸ್ಟಾರ್ಟಿಂಗಿಂದ ನಮಗೆ ಗೊತ್ತಿರುತ್ತೆ ಗಾಡಿ ಅಡ್ಡ ಬರುತ್ತೆ ಅಂತ. ಆ ನಮ್ಮ ಭಯನ ಅವ್ರ ಮೇಲೆ ಮಾಡಿ ದೊಡ್ಡವರಾದಾಗ ಅವ್ರು ಏನೇನು ಪ್ರಯತ್ನ ಮಾಡಬಾರ್ದು ಅನ್ನೋ ಲೆವೆಲಿಗೆ ತಂದಿಡ್ತಾ ಇದ್ದೀವ, ಅದನ್ನು ಹೆಂಗೆ ಹೋಗ್ಲಾಡ್ಸೋದು. ಈಗ ಹಗ್ಗ ಹಾವು ಅಂದರೆ, ಇವತ್ತಿಗೂ ನನಗೆ ಹಗ್ಗ ತೋರಿಸಿ ಹಾವು ಅಂದರೆ ನಿಂತ ಜಾಗದಲ್ಲೇ ನನಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅದು ನನಗೆ ಎಲ್ಲಿಂದ ಬಂತು, ಯಾಕೆ ಆಗುತ್ತೆ, ಇವಾಗಲೂ ಇಷ್ಟು ದೊಡ್ಡವಳಾದ್ಮೇಲೆ ಯಾಕೆ ಹೆದರ್ಕೋತೀನಿ ಅದ್ರ ಬಗ್ಗೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಸೊ ನಮ್ಮ ಮಕ್ಕಳಿಗೆ ಅದು ಎಲ್ಲಿ ಹೋಗಿ ತಲುಪುತ್ತೆ. ಅವ್ರಿಗೆ ಹೆದರಿಕೆನೇ ಆಗೋದಿಲ್ಲ ಅಂತ, ಅದು ಒಂದಿರಲಿ. ಅದಕ್ಕಿಂತ ನಿಮ್ಮ ಪ್ರಶ್ನೆಗೆ ನಾವು ಒಂದೇನು ಹೇಳ್ತೀನಿ ಅಂದರೆ, ನಮ್ಮ ಕಾಲದಲ್ಲಿ ಇದ್ದಂತಹ ಎಜುಕೇಷನ್ಗೂ ಈಗಿನ ಕಾಲದ ಎಜುಕೇಷನ್ಗೂ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳನ್ನು ಕನ್ವಿನ್ಸ್ ಮಾಡಬೇಕು, ಅವರ ಮನಸ್ಸಿಗೆ ಒಪ್ಪು ಅಂತ ಹೇಳಬೇಕು ಎಂಬತಕ್ಕಂತಹ ಒಂದು ಮನೋಭಾವ ನಮಗೆಲ್ಲ ಡೆವಲಪ್ ಆಗಿದೆ ಇವಾಗ. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಬೇಕು, ಆ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾ ಇದ್ದರೆ ಅವ್ರು ಕನ್ವಿನ್ಸ್ ಆಗೋದಿಲ್ಲ ಅಂತ. ನಮ್ಮ ಕಾಲದಲ್ಲಿ ನಮ್ಮ ತಂದೆ ನನ್ನನ್ನು ಬೆಳೆಸಿದ್ದು ಹೇಗೆ ಅಂತ ಹೇಳಿದ್ರೆ, ಡೂ ದಿಸ್ ಡೋಂಟ್ ಡೂ ದಿಸ್ ಅಷ್ಟೇ. ನಾನು ಅದನ್ನು ಸ್ವಲ್ಪ ಮಾಡ್ರನ್ ಇದರಲ್ಲಿ ಬೇರೆ ತರಹ ಹೇಳಿದ್ದೀನಿ ಇವಾಗ. ನಾನು ಐ ಕಾಲ್ ಸಿಸ್ಟಮ್ಸ್ ಮ್ಯಾನೇಜ್ ಮಾಡಬೇಕಾದ್ರೆ ಡೂಸ್ ಆ್ಯಂಡ್ ಡೋಂಟ್ಸ್ ಆರ್ ವೆರಿ ಮಚ್ ನೆಸ್ಸರಿ. ಎಮ್ ಐ ರೈಟ್ ಆರ್ ರಾಂಗ್? ನಿಮ್ಮ ಇದನ್ನ ಸೆಲ್ಫೋನ್ನ ನೀರಿನಲ್ಲಿ ಹಾಕಿದ್ರೆ ಏನಾಗುತ್ತೆ? ಬೆಂಕಿ ಹತ್ರ ಇಟ್ಟರೆ ಏನಾಗುತ್ತೆ? ಸೊ ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ ದಿ ಸಿಸ್ಟಮ್ ಯು ಹ್ಯಾವ್ ಟು ಫಾಲೋ ಡೂಸ್ ಆ್ಯಂಡ್ ಡೋಂಟ್ಸ್. ದಟ್ ಈಸ್ ಧರ್ಮ. ಇಷ್ಟೇ ಧರ್ಮ, ರಿಲಿಜಿಯಸ್ ಇದೆಲ್ಲ ಬಿಟ್ಬಿಡಿ. ರಿಲಿಜಿಯಸ್ ಅದು ಬೇರೆ ಬೇರೆ ಇನ್ನೂ ವಿಸ್ತಾರವಾಗಿ ಬಂದಿರೋದದು. ಆದರೆ ಇದಕ್ಕೆ ಸ್ಯಾಂಕ್ಷನ್ ಇದೆಯಾ ಅಂತ ಹೇಳಿದ್ರೆ, ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಚೋದನ ಲಕ್ಷಣೋರ್ಥೋ ಧರ್ಮ. ಮೀಮಾಂಸಾ ಶಾಸ್ತ್ರದ ಮೊದಲನೇ ಸೂತ್ರ ಜೈಮಿನಿ ಸೂತ್ರ, ಚೋದನ ಲಕ್ಷಣೋರ್ಥೋ ಧರ್ಮ. ವಿಧಿಯನ್ನು ಮಾಡ್ತಕ್ಕಂಥ ಧರ್ಮ. ವಿಧಿ ಎರಡು ತರಹ ಇದೆ, ಪಾಸಿಟಿವ್ ನೆಗೆಟಿವ್. ಆದ್ದರಿಂದ ವಿಧಿ ನಿಷೇಧಗಳು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಮೊದಲು ಏನು ಮಾಡಿದರು, ಒಂದು ಸಂಸ್ಕಾರವನ್ನು ಬೆಳೆಸಿದ್ರು. ಪ್ರಶ್ನೆಯನ್ನು ಕೇಳೋದು ಬೇಡ ಅಂತ ಹೇಳ್ತಾ ಇರಲಿಲ್ಲ. ಫಸ್ಟ್ ಏನು ಮಾಡಬೇಕು, ಇಂಪ್ಲಿಸಿಟ್ ಒಬಿಡಿಯನ್ಸ್ ಈಸ್ ನೆಸ್ಸರಿ. ಇವಾಗ ಮಿಲಿಟ್ರಿಗೆ ಹೋದರೆ ನೀವು ಇಲ್ಲಿಂದ ಹೋಗ್ತೀರಿ, ಅವನು ಹೇಳ್ತಾನೆ ಫೈರ್ ಅಂತ ಹೇಳಿದ್ರೆ ಹಿ ಮಸ್ಟ್ ಫೈರ್ ಇಮಿಡಿಯೇಟ್ಲಿ. ವೇರ್ ಟು ಫೈರ್, ವೈ ಟು ಫೈರ್, ವೆದರ್ ಐ ಶುಡ್ ಫೈರ್ ಆರ್ ನಾಟ್ ಅಂತ ಕ್ವಶನ್ಸ್ ಕೇಳಿದ್ರೆ ತಕ್ಷಣ ಶೂಟ್ ಮಾಡಿ ಇವನ್ನೇ ಕಳಿಸ್ಬಿಡ್ತಾನೆ. ಸೊ ದಟ್ ಮಿಲಿಟ್ರಿ ಡಿಸಿಪ್ಲಿನ್ ವಾಸ್ ಬಿಲ್ಟ್ ಇನ್ ಫಸ್ಟ್. ಹಾಗೆ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂದರೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಹುಡುಗನಿಗೆ ಏನು ಹೇಳ್ತಾರೆ, ಎಲ್ಲ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಬಾರ್ದು ಅಂತ ಇಲ್ಲ, ನಮ್ಮ ಶಾಸ್ತ್ರಗಳಲ್ಲಿ ಇವಾಗ ನಿಮ್ಮ ದ್ವೈತ ಗ್ರಂಥಗಳಲ್ಲಿ ನೋಡಿ, ಆಮೇಲೆ ಇನ್ನೂ ತರ್ಕ ಗ್ರಂಥಗಳಲ್ಲಿ ನೋಡಿ ಎಷ್ಟು ಕ್ರೋಢಪತ್ರಗಳು ಬಂದಿದೆ, ಎಷ್ಟೆಷ್ಟು ಅವರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತಾ ಹೋಗ್ತಾರೆ ಇವರು. ನಾವು ಪ್ರಶ್ನೆ ಕೇಳ್ತಕ್ಕಂಥ ಆ ಇನ್ಸ್ಟಿಂಕ್ಟನ್ನು ಎಲ್ಲರೂ ಹ್ಯಾವ್ ವಿ ಕಿಲ್ಡ್ ಇಟ್? ನೋ. ಬಟ್ ಪ್ರಶ್ನೆ ಕೇಳೋದಕ್ಕೆ ಮೊದಲೇನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ವಿಷಯ ಪರಿಪೂರ್ಣವಾಗಿ ತಿಳಿದಿರಬೇಕು. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾಯಿದ್ರು, ಏನು ಪ್ರಶ್ನೆ ಕೇಳ್ತೀಯಾ ಕೇಳು ಪರವಾಗಿಲ್ಲ, ವಿತ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಯು ಮಸ್ಟ್ ಆಸ್ಕ್. ಎರಡು ತರಹ ಪ್ರಶ್ನೆ ಇದೆ, ವಿಧಿಗೇಶು ಪ್ರಶ್ನ, ಜಿಜ್ಞಾಸು ಪ್ರಶ್ನ ಅಂತ. ಜ್ಞಾನ ಬೇಕು ಅನ್ನೋದಕ್ಕೋಸ್ಕರ ಪ್ರಶ್ನೆ ಮಾಡಿದ್ರೆ ಖಂಡಿತ ಉತ್ತರ ಹೇಳ್ತೀನಿ. ನನಗೆ ಚೆನ್ನಾಗಿ ತಿಳಿದಿದೆ ಈ ಪ್ರಶ್ನೆಗೆ ಉತ್ತರ ಹೇಳ್ತೀಯಾ ನೀನು ಅಂತ ಕೇಳೋ ಹಾಗಿದ್ರೆ ನಿನಗೆ ಮಾತಾಡೋದಿಲ್ಲ. ನಾನು ಕಾನ್ಫರೆನ್ಸಲ್ಲಿ ನಡೀತಾ ಇಲ್ವಾ? ಸೊ ವಂಡರ್ಫುಲ್ ಪ್ರೆಸೆಂಟೇಷನ್, ಹಂಗೆ ಹಂಗೆ ಅಂತ ಎಲ್ಲ ಕೊಂಡಾಡಿಬಿಟ್ಟು, ಬಟ್ ಐ ಹ್ಯಾವ್ ಗಾಟ್ ಅ ಸ್ಮಾಲ್ ಡೌಟ್, ಕ್ಯಾನ್ ಯು ಕ್ಲಾರಿಫೈ ದಿಸ್ ಅಂತ ಹೇಳಿದ್ರೆ, ಯು ಕ್ಯಾನ್ ನೆವರ್ ಕ್ಲಾರಿಫೈ ಅಂತಲೇ ಅರ್ಥ ಅದಕ್ಕೆ. ಆದ್ದರಿಂದ ಏನು ಹೇಳ್ತೀನಿ, ನಮ್ಮ ಮನೋಭಾವ ಹೇಗಿದೆ ಅಂತ. ಆದ್ದರಿಂದ ಪ್ರಶ್ನೆ ಕೇಳ್ತಕ್ಕಂಥ ಮನೋಭಾವವನ್ನು ಖಂಡಿತ ಬೆಳೆಸಬೇಕು. ಅದು ಬೆಳೆಸೋದಕ್ಕೆ ಮೊದಲೇನಾಗುತ್ತೆ, ಆರಂಭದಲ್ಲೇ ಪ್ರಶ್ನೆಗಳನ್ನು ಕೇಳಿದ್ರೆ ಯಾವ ಪಾಠನೂ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಅವರಿಗೆ ಜ್ಞಾನ ಒಂದು ಲೆವೆಲ್ಲಿಗೆ ಬಂದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ. ಆರಂಭದಲ್ಲೇ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಅಸಂಗತವಾದ ಪ್ರಶ್ನೆಯೂ ಆಗಿರ್ಬೋದು, ಅದ್ಭುತವಾದ ಪ್ರಶ್ನೆಯೂ ಆಗಿರ್ಬೋದು, ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ, ನಾನು ಇವಾಗ ನನ್ನ ಹತ್ರ ಯಾರಾದರೂ ಶಾಸ್ತ್ರ ಓದೋದಕ್ಕೆ ಬಂದರೆ ಮೊದಲು ಒಂದು 3 ತಿಂಗಳು ಪ್ರಶ್ನೆ ಕೇಳಬೇಡ, ನಾನು ಹೇಳೋ ಪಾಠ ಕೇಳು, ಆಮೇಲೆ ನಿನಗೆ ಯಾವ್ಯಾವ ಪ್ರಶ್ನೆಗೆ ಸಂದೇಹಗಳಿಗೆ ಪರಿಹಾರ ಸಿಗ್ತೋ ಅದನ್ನ ಬಿಟ್ಬಿಡು, ಆಮೇಲೆ ಸಂದೇಹ ಇದ್ದರೆ ಕೇಳು, ಖಂಡಿತ ಉತ್ತರ ಹೇಳ್ತೀನಿ ಅಂತ ಹೇಳ್ತೀನಿ. ಇದು ಒಳ್ಳೆ ಮೆಥಡ್ ಅಂತ ಅನಿಸುತ್ತೆ ನನಗೆ, ಅದರಿಂದ ಭಯ ಬರಲ್ಲ ಏನು. ಹ್ಞೂ.